ರಾತ್ರಿ ಕಡಿಮೆ ನಿದ್ರೆ ಮಾಡುವವರಿಗೆ ಶಾಕಿಂಗ್ ಸುದ್ದಿ. ನಾವು ಕೆಲಸ ಮತ್ತು ವೃತ್ತಿಗೆ ಬಹಳ ಪ್ರಾಮುಖ್ಯತೆ ನೀಡುತ್ತೇವೆ, ಅದರಂತೆ ನಿದ್ರೆಗೂ ಸಹ ಪ್ರಾಮುಖ್ಯತೆ ನೀಡಬೇಕು. ಅನೇಕರು ಮಾಡುವ ತಪ್ಪೆಂದರೆ ಬೇಗ ಮಲಗುವುದನ್ನ ಬಿಟ್ಟು ಹೆಚ್ಚು ಫೋನ್ ಮತ್ತು ಟಿವಿ ನೋಡ್ತಾರೆ. ಆದ್ರೆ ಸರಿಯಾಗಿ ನಿದ್ರೆ ಮಾಡುವವರು ಮಧುಮೇಹ ಅಪಾಯವನ್ನ ಹೊಂದಿರುತ್ತಾರೆ ಎಂದು ಇತ್ತೀಚಿನ ಅಧ್ಯಯನಗಳು ತಿಳಿಸಿವೆ. ಮನುಷ್ಯನಿಗೆ ನಿದ್ರೆ ಬಹಳ ಮುಖ್ಯ. ಸರಿಯಾಗಿ ನಿದ್ರೆ ಮಾಡದಿದ್ದರೆ ದೀರ್ಘಕಾಲದ ಕಾಯಿಲೆಗಳು ಬರುವ ಅಪಾಯವಿದೆ ಎಂದು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ. ಒಂದು ದಿನ ಸರಿಯಾಗಿ ಊಟ ಮಾಡದಿದ್ರೂ ನಡೆಯುತ್ತೆ, ಆದ್ರೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡದಿದ್ರೆ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ತಕ್ಷಣ ಗೊತ್ತಾಗುತ್ತವೆ. ಆಲಸ್ಯ, ಆಯಾಸ, ತಲೆನೋವು, ವಾಕರಿಕೆ, ತಲೆಸುತ್ತು, ಕಾಲು ಮತ್ತು ತೋಳುಗಳ ಸೆಳೆತದಂತಹ ಲಕ್ಷಣಗಳು ಕಂಡು ಬರುತ್ತವೆ. ಪ್ರತಿಯೊಬ್ಬರಿಗೂ ಕೂಡ 8-9 ಗಂಟೆಗಳ ನಿದ್ದೆ ಬೇಕು. ಕನಿಷ್ಠ 7 ಗಂಟೆಗಳ ಕಾಲ ಶಾಂತಿಯುತವಾಗಿ ನಿದ್ರಿಸಬೇಕು. ಚಿಕ್ಕ ಮಕ್ಕಳು ಮತ್ತು ವೃದ್ಧರಿಗೆ ಹೆಚ್ಚು ನಿದ್ರೆ ಬೇಕು. ಬೆಳಿಗ್ಗೆ ಬೇಗ ಏಳುವುದು ಎಂದರೆ ರಾತ್ರಿ ಬೇಗ ಮಲಗಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO ತಿಳಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಯುವಜನರು ಸೆಲ್ಫೋನ್ಗಳಿಗೆ ದಾಸರಾಗ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳ ವಿಡಿಯೋ, ವೆಬ್ ಸಿರೀಸ್ ನೋಡಿ ನಿದ್ರೆ ಕೆಡಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಸರಿಯಾಗಿ ನಿದ್ರೆ ಮಾಡದೆ ದೇಹದ ಮೇಲೆ ಹೆಚ್ಚಿನ ಒತ್ತಡವನ್ನ ಉಂಟು ಮಾಡುತ್ತದೆ. ಅಲ್ಲದೆ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಆಹಾರ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಅದು ರಕ್ತ ಪರಿಚಲನೆಯ ಮೇಲೂ ಕೂಡ ಒತ್ತಡವನ್ನ ಉಂಟು ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಹೆಚ್ಚಾಗಿಸುತ್ತದೆ. ಇದು ಮಧುಮೇಹದ ಅಪಾಯವನ್ನ ಹೆಚ್ಚಿಸುತ್ತೆ.